ಅನ್ನೋದೇ ಮೂರರೊಳಗೆ ಗೊತ್ತಾತಾನೆ ಇಲ್ಲ. ಹೀಗೆ ಮಾಡೋದಂದ್ರೆ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ, ಏನ್ ಮಾಡ್ತಾರೆ ಅವರು. ಶಾಸಕರು ಬರ್ತಾರ ನಿಮ್ ಕಷ್ಟ ಎಲ್ಲ ಕೇಳ್ತಾರೆ ಶಾಸಕರು? ಯಾರು ಕೇಳಕ್ ಬರಲ್ಲ. ಹೌದಣ್ಣ, ಹೌದು. ಅವರು ಪಾಪ ಸಾಕಷ್ಟು ನೀರೆಲ್ಲ ಕೊಟ್ರು, ಎಲ್ಲ ಕೆಲಸ ನನ್ನ ಗಾಡಿನೂ ಕೊಟ್ರು. ಈಗ ಶಾಸಕರಾಗಿರೋರು ಏನ್ ಮಾಡ್ತಿದಾರಮ್ಮ? ಈಗ ವೆಂಕಟರಮಣ ಅವರು 2000 ಅವರು ಒಂಥರ ಮೌನ ಸರ್. ಅವರು ತುಂಬಾ ಅವರು ಏನು ಇದಿಲ್ಲ, ತುಂಬಾ ಮೌನ ಅಂತಾರೆ ಅವರು. ಒಂಥರ ಹೇಳ್ಕೊಳಕ ಆಗಲ್ಲ ಅವರು. ಯಾರಿಗೂ ಗೊತ್ತಿಲ್ಲ ಒಳಗೆ ಮಾಡ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ. यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज़ ओदी. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಾಗರಕೆರೆ ಪೂಜಾ ಮಾಡಿಸಿದ್ರು, ಆಮೇಲೆ ಹೋಟ್ಲಲ್ಲಿ ಕರ್ಕೊಂಡು ಹೋಗಿ ತಿಂಡಿ ಕೊಡಿಸಿದ್ರು, ಮನೆಗೆ ಹೇಳಿ ಕಳಿಸಿದ್ರು. ಈ ಬಾರಿ ಬಿಜೆಪಿ ಟಿಕೆಟ್ ಕೇಳ್ತಾವ್ರೆ, ಕರೇಗೌಡರು ಗೆಲ್ತಾರಾ ಗೆಲ್ತೀರಾ ಏನ್ ಮಾಡ್ತೀರಾ? ಏ ಹೇಳಕ್ ಆಗಲ್ಲ ಸರ್, ಈ ಕಿತ ಅದೇ ಮುಂದೆ ಐತೆ ನೋಡ್ಬೇಕು. ಬಿಜೆಪಿ ಇಂದ ಧೀರಜ್ ಮುನರಾಜ್ ಅವರು ನಿಂತವರೇ, ಅವರು ಟಿಕೆಟ್ ಕೇಳ್ತಾರೆ. ಅದೇನೆ ಯಾರು ಮುಂದೆ ಬರ್ತಾರ ಅನ್ನೋದೇ ಮೂರರೊಳಗೆ ಗೊತ್ತಾತಾನೆ ಇಲ್ಲ. ಮುಕ್ಕಾಲ್ ಭಾಗ ನೋಡ್ಬೇಕು ಅವ್ರು ಬರೋದು. ಬರ್ಬೋದು. ಯಾರು ಹೆಲ್ಪ್ ಮಾಡೋರು, ಯಾರು ಕೆಲಸ ಮಾಡೋರು ಇಲ್ಲಿ? ಯಾರು ಕೆಲಸ ಮಾಡ್ತಾರೆ? ಎಲ್ಲರೂ ಮಾಡ್ತಾವ್ರೆ, ನೋಡ್ತಾ ಇದೀವಿ. ನಮ್ಗೆ ಮಾಡೋದಂದ್ರೆ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ, ಏನ್ ಮಾಡ್ತಾರೆ ಅವರು? ಅವ್ರವ್ರು ಏನು ಅವ್ರು ದೊಡ್ಡ ದೊಡ್ಡವ್ರು ಇದು ವ್ಯವಹಾರಗಳು ಮಾಡ್ಕೊಂತಾರ. ನಮ್ಮ ಕೇಳಕ್ ಆತೈತ ಹೋಗಿ. ಶಾಸಕರು ಬರ್ತಾರ ನಿಮ್ ಕಷ್ಟ ಎಲ್ಲ ಕೇಳ್ತಾರ ಶಾಸಕರು? ಯಾರು ಕೇಳಕ್ ಬರಲ್ಲ. ಡಿ ಸಿ ಸಾಹೇಬ್ರು ಒಂದು ಅಭಿಮಾನ ಇಟ್ಕೊಂಡವ್ರೆ. ನನ್ಗೆ ಅವತ್ತು ವಿಡಿಯೋ ತಕೊಂಡ್ ಹೋಗಿದ್ರು, ಮಾತಾಡಿಸಿ ಯಾವಾಗ ಬಂದ್ರು ಬಂದ್ರೆ ಕರೀತಾರೆ ನಮ್ಗೆ. ನಾಗರಕೆರೆಗೆ ಪೂಜಾ ಮಾಡಿಸಿದ್ರು, ಬಂದು ನಮ್ಮ ಕೈಯಲ್ಲಿ ಮನೆಗೆ ಹೇಳಿ ಕಳ್ಸಿದ್ರು. ಮನೆಗೆ ಹೇಳಿ ಕಳಿಸಿ ಕರ್ಸ್ಕೊಂಡು ಮಾತಾಡಿದ್ರು. ಮೊನ್ನೆ ಎಲ್ಲ ಬಂದಿದ್ರು, ಮಾತಾಡಿಸಿದ್ರು, ಗ್ಯಾಪ್ಕ ಇಲ್ಲ. ಒಂದು ವೇಳೆ ಡಿ ಸಿ ಸಾಹೇಬ್ರಿಗೆ ಟಿಕೆಟ್ ಸಿಕ್ಕರೆ ಗೆಲ್ಲಿಸ್ತೀರಾ, ಏನು ಮಾಡ್ತೀರಾ? ಏನ ಗೆಲ್ಸು ಗೆಲ್ಸ್ತಾರೆ ಏನ ಈ ಕಡೆ ಏನ ಮುಂದೆ ಮುಕ್ಕಲ್ ನಾವು ಐತೆ. ನಮ್ಗೆ ಡಿ ಸಿ ಸಾಹೇಬ್ರು ಬರ್ಬೇಕು ಅಂತ ಒಳ್ಳೆತನ ಐತೆ ಅವ್ರಿಗೆ. ನಮ್ಗೆ ಅಭಿಮಾನ ಇಕ್ಕೊಂಡವ್ರು ಅವರು ಜಾಸ್ತಿ. ಕಮಲಮ್ಮರ್ ಅಂದ್ರೆ ಅವ್ರಿಗೆ ಗೊತ್ತು, ಮನೆ ಇದ್ರಲ್ಲಿ ಬಂದಿತ್ತು. ಇನ್ ಜೆ ಡಿ ಎಸ್ ಇಂದ ಕೂಡ ಅಭ್ಯರ್ಥಿ ಹಾಕೋರು ಮನೆ ಕೊಟ್ರು, ಅವ್ರು 2000 ಸೋಲ್ಸ್ಬಿಟ್ರು ಜನ. ಹೌದಣ್ಣ, ಹೌದು. ಅವರು ಪಾಪ ಸಾಕಷ್ಟು ನೀರೆಲ್ಲ ಕೊಟ್ರು, ಎಲ್ಲ ಕೆಲಸ ನನ್ನ ಗಾಡಿನೂ ಕೊಟ್ರು, ತೆಳ್ಳ ಗಾಡಿ ಕೊಟ್ರು. ಅಲ್ಲಿ ಒಕ್ಕಲಗಿರಿ ಚೋಟ್ರಿ ಹತ್ರ ಎಲ್ಲ ಕೊಟ್ರು. ಎಲ್ಲ ಮಾಡ್ತಾವ್ರೆ, ಮಾಡೋರೆಲ್ಲ ಮಾಡೋರೆ. ಆದ್ರೆ ಮುಂದೆ ದೇವರು ಯಾವ್ದು ಬರ್ತೈತೆ ಅಂತ ಹೇಳಕ್ ಆಗಲ್ಲ. ಮೂರೈತೆ, ಮೂರರಲ್ಲಿ ಯಾವ್ದು? ಧೀರಜ್ ಮುನರಾಜ್ ಅವರು ಕೋವಿಡ್ ಸಂದರ್ಭದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ನಮ್ಮನೆ ತವೇ ಫಸ್ಟ್ ಕೊಟ್ಟಿತ್ತು ನಮ್ಗೆ. ಫಸ್ಟ್ ತಿಂಡಿ ಅದೇ ಆಹಾರ ತಿಂಡಿಗಳು ಕೊಟ್ರು ಅವರೇ ಫಸ್ಟ್. ವ್ಯಾನ್ ತಂದು ನಾವು ಈಸ್ಕೊಂಡು ತಿಂದಿದ್ದೀವಿ ಸರ್, ಇಲ್ಲ ಅನ್ನಕ್ಕಿಲ್ಲ. ಜೀವರಾಜ್ ಮುನರಾಜ್ ಮನೆ ಧರ್ಮಸ್ಥಳಕ್ಕೂ ಹೋಗಿದ್ವಿ ನಾವು. ಒಳ್ಳೆ ಮನ್ಸ್ರಿ ಅವರು, ತುಂಬಾ ಒಳ್ಳೆ. ಬಿಜೆಪಿ ನಿಲ್ತಾವ್ರೆ, ಏನ ಗೆಲ್ಸ್ಬೋದು ಮುಕ್ಕಾಲ್ ಭಾಗ ಅನ್ನಿಸ್ತಾ ಬರೋಸ್ ಐತೆ ನನಗೆ. ಬಿಜೆಪಿ ಏನ ನೋಡ, ಮುಕ್ಕಾಲ್ ಪರ್ಸೆಂಟ್ ಐತೆ ಮಾಡ್ತಾರೆ ಅಂತ ಮಾಡ್ಲಿ. ಮುಂದಕ್ಕೆ ಎಲ್ಲೇ ಆಗ್ಲಿ ಮಾಡ್ಲಿ, ಅವ್ರು ಇಲ್ಲೇ ಇಲ್ಲ ಎಲ್ಲಾನ ಇರ್ಲಿ ಮಾಡ್ಲಿ. ಈಗ ಇಲ್ಲಿ ಶಾಸಕರಾಗಿರೋರು ಏನ್ ಮಾಡ್ತಿದಾರಮ್ಮ? ಈಗ ವೆಂಕಟರಮಣ ಅವರು 2000 ಅವರು ಒಂಥರ ಮೌನ ಸರ್. ಅವರು ತುಂಬಾ ಅವರು ಏನು ಇದಿಲ್ಲ, ತುಂಬಾ ಮೌನ ಅಂತಾರೆ ಅವರು. ಒಂಥರ ಹೇಳ್ಕೊಳಕ್ ಆಗಲ್ಲ ಅವ್ರು. ಯಾರಿಗೂ ಗೊತ್ತಿಲ್ಲ ಒಳಗೆ ಮಾಡ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ. ಕೆಲಸ ಆಗ್ತೈತೆ ಅವರು ಸೆಲೆಂಟ್ ಅದೇ ಡಿ ಸೆಲೆಂಟ್ ಅವರು. ಆದ್ರೆ ನಮ್ಮನೆ ತ ಬಾತ್ರೂಮ್ ಎಲ್ಲ ಮಾಡ್ಕೊಟ್ಟಿದ್ರು, ನಮ್ಮನೆ ಪಕ್ಕತ್ತೆ ಬಾತ್ರೂಮ್. ಅವಾಗ ಅದ್ರೊಳಗೆ ಇದ್ವಿ ನಾವು, ಲೆಟ್ರಿಂಗ್ ಎಲ್ಲ ನಮ್ಮನೆ ಪಕ್ಕಕ್ಕೆ ಹೋಗೋದು. ಮೈಯೆಲ್ಲ ಎಗರಿಸ್ಬಿಡ್ತು. ಪ್ರಭು ಡಿಪೋ ಅವರು ಎಲ್ಲ ಬಂದಿದ್ರು, ಬಾತ್ರೂಮ್ ಕಟ್ಕೊಟ್ರು, ಮನೆಗಳು ಮಾಡ್ಕೊಟ್ರು, ಮಾಡ್ಕೊಟ್ಟವ್ರು ಇಲ್ಲ ಅನ್ಬ. ಈಗ ಎಲ್ಲರೂ ಮಾಡ್ಕೊಡ್ತಾವ್ರೆ ಎಲೆಕ್ಷನ್ ಸಮಯ. ಯಾರಾದ್ರೂ ಒಬ್ರಿಗೆ ನಮಗೆ ಮಾಡಿ ಮೂರ್ ನಾಲ್ಕು ವರ್ಷ ಆಯ್ತು. ಈ ಬಾರಿ ಮಾಡಿದಾರ ಅಲ್ಲ, ಮನೆಗಳು ಎಲ್ಲಾರ್ಗು ಮಾಡ್ಕೊಟ್ಟವ್ರೆ. ಹಾಗಾದ್ರೆ ಇವಾಗ ಯಾರಾದ್ರೂ ಒಬ್ರನ್ ಗೆಲ್ಸ್ಬೇಕಲ್ಲ, ಯಾರನ್ನ ಗೆಲ್ಸ್ತೀರಿ? ಧೀರಜ್ ಮುನರಾಜ್ ಕರೇಗೌಡ ಅಥವಾ? ಇಲ್ಲ ಸರ್, ಯಾರು ಗೆದಿತಾರೆ ಅಂತ ಹೇಳಕ್ ನಾವ್ ಹೇಳಕ್ ಆತೈತಾ? ಅಲ್ಲ, ನೀವ್ ಯಾರು ಓಟ್ ಹಾಕ್ತೀರ ಅಂತ ಹೇಳ್ಬೋದಲ್ಲ. ಕಾಂಗ್ರೆಸ್, ಬಿಜೆಪಿ, ಜೆ ಡಿ ಎಸ್ ಎಲ್ಲ ನಾವ್ ಹಾಕೋದ್ ಹಾಕ್ತಿವಿ. ಯಾಕದು ನಮ್ಮ ಮನ್ಸು ಏನ್ ಬತ್ತೆ, ದೇವ್ರ ನಮ್ಗ್ ಬುದ್ಧಿ ಇರ್ತೈತೆ. ಆದ್ರೂ ಆ ಟೈಮಾಗ ಹಾಕಿ ಹಾಕ್ತೀನಿ. ನಮ್ಮ ಮನ್ಸು ಯಾವ್ದು ಒಳ್ಳೆತನ ಇದು ಓತೈತೆ ಅಂದ್ರೆ ಅದಕ್ಕೆ ನಾವು. ಜನರ ಮನ್ಸು ಯಾವ್ದು, ಜನರ ಮನ್ಸು ಯಾವ ಒಳ್ಳೆತನಕ್ಕೆ ಹೋಗ್ತಾ ಇದೆ, ಆ ಒಳ್ಳೆತನ ಯಾವ್ದು? ದಾರಿ ಹೋಗ, ದಾರಿ ನೋಡ್ತೀವಿ ನಾವು. ಆ ದಾರಿ ನೋಡಿ
ಅಮ್ಮನ ಸ್ಪತ್ ಐತೆ ಅವಾಗ ಹಾಕ್ಬಿಡ್ತೀವಿ. ವಯಸ್ಸಾಗೈತೆ, ನಮ್ಗೆ ಯಾರು ಪ್ರೀತಿಯಿಂದ ಇರ್ತಾರ ಅವರು ಚೆನ್ನಾಗಿ ನೋಡ್ಕೊಂತಾರೆ, ದೇಶ ಅಭಿವೃದ್ಧಿ ಮಾಡ್ತಾರೆ, ಅದೇ ಮುಖ್ಯ. ಇನ್ನು ಮೋದಿ ನೋಡಿದಿರಲ್ಲಮ್ಮ, ಮೋದಿ ನೋಡಿದೀವಿ, ಇರೋದ್ರಾಗ ಮಾಡ್ತಾವ್ರೆ ಅವರು, ದೂರದಿಂದಾನು ಎಲ್ಲಾ ಕಡೆನು ಮಾಡ್ತಾವ್ರೆ, ಕೆಲಸ ಮಾಡ್ತಾರೆ, ಏನಂತೀರಾ, ಮಾಡ್ತಾವ್ರೆ ಇರೋದ್ರಾಗೆ ಮುಖಲ್ ಭಾಗ ಅವರು ಮಾಡ್ತಾವ್ರೆ, ಇಲ್ಲ ನನಗೆ ಹೇಳಕ್ಕಾಗಲ್ಲ, ಇಡೀ ವರ್ಲ್ಡ್ಗೆ ಅವರು ಮಾಡ್ತಾವ್ರೆ. ಏನ್ ಸಿದ್ದರಾಮಯ್ಯ ಅವರು ಅನ್ನ ಬಗ್ಗೆ ಎಲ್ಲ ಕೊಟ್ಟವ್ರೆ, ಏನಂತೀರಾ ಸಿದ್ದರಾಮಯ್ಯ? ಅವರೂ ಪರವಾಗಿಲ್ಲ ಸರ್, ಅವರು ನಡೆಸವ್ರೆ ದೇಶನ, ಅವರು ಇರೋದ್ರಾಗ ನಡ್ಸ್ಕೊಂಡು ಹೋಗವ್ರೆ ಸಿದ್ದರಾಮಣ್ಣವ್ರು, ಏನ್ ಚೆನ್ನಾಗಿ ಮಾಡೋರು ಅವರೂ, ನಾಲ್ಕ ಕಡೆ ಎಲ್ಲಾನು ಸರಿಯಾಗಿ ಸೌಲಭ್ಯ ಅದು ಇದು ಅವರು ಇರೋದ್ರಾಗ ಕೆಲಸ ಮಾಡ್ತಾವ್ರೆ. ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರು ಸರ್ ಬಗ್ಗೆ ಏನೋ ಗೊತ್ತಿಲ್ಲ ಸರ್, ಅವ್ರ ಬಗ್ಗೆ ಸುಮ್ಗೆ ನೋಡಿದ್ದೀನಿ ಅಷ್ಟು ಟಿವಿ. ಈಗ ಬಿಜೆಪಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಏನಾದ್ರು ಗೊತ್ತಾ? ಅವರು ಏನೋ ಪರವಾಗಿಲ್ಲ ಅನಿಸ್ತಾ ಇತ್ತು, ಕೆಲ್ಸಗಳು ನಡೀತಾವೆ ಇರೋದ್ರಗ ಪರವಾಗಿಲ್ಲ, ಹಂಗೆ ತೂಗ್ತಾ ಐತೆ, ಹಂಗ ತಗಡೆ ನೋಡೋಣ ಇನ್ನು ಮುಂದಕ್ಕೆ. ಇನ್ನೊಬ್ರು ಕುಮಾರಸ್ವಾಮಿ ಅವರೇ, ಅವ್ರ ಬಗ್ಗೆ? ಅವರು ಎರಡು ವರ್ಷ ಆಳಿದ್ರು ಸರ್, ಎರಡು ವರ್ಷ ಬಿಟ್ಬಿಟ್ರಲ್ಲ ಅವಾಗ, ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡ್ತಾರಾ? ಅವರು ಮಾಡ್ಕೊಟ್ರಲ್ಲ, ಅವರು ಮಾಡಿದ್ರು ಬಡಬಗ್ರ ಸೈಕಲ್ಲು ಎಲ್ಲ ಪಿಂಚಿನು ಅದು ಇದು ಎಲ್ಲ ಮಾಡಿದ್ರು, ಆದ್ರೂ ನೋಡ್ಬೇಕು ಈಕಿತ 23ಕ್ಕೆ ಅಲ್ವಾ, ದೇವ್ರ ಇಚ್ಛೆ, ಯಾರು ಹೆಂಗೆ ಸರ್ಕಾರ ಮುಂದೆ ನಡೆಸ್ತೈತ ಹಂಗೆ ಜನಗಳದು. 2023 ದೊಡ್ಡಬಳ್ಳಾಪುರದ ಎಮ್ ಎಲ್ ಎ ಯಾರು? ಅದೇ ಎಮ್ ಎಲ್ ಎ ಯಾರು ಬರ್ಬೋದು ನೋಡೋಣ, ಮುಕ್ಕಾಲ್ ಭಾಗ ಅವ್ರ ಐತೆ, ಅರ್ಧ ಭಾಗ ಇವ್ರು ಅವ್ರೆ ಅವ್ರೆ ಮುನ್ರಾಜರು. ಧೀರಜ್ ಮುನ್ರಾಜರು.